ಎಂಟನೇ ತರಗತಿಯ ಎರಡನೇ ಗದ್ಯ ಪಾಠವನ್ನು ನೋಡೋಣ ಈಗಾಗಲೇ ಒಂದು ಎರಡು ಮೂರನೇ ವಿಡಿಯೋವನ್ನು ನೀವು ನೋಡಿದ್ದೀರಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಹಾಗೆ ನಾಲ್ಕನೇ ವಿಡಿಯೋವನ್ನು ನೋಡೋಣ ಪಾಠ ಎರಡು ಕನಸು ಮತ್ತು ಸಂದೇಶ ಇದರ ಮೂಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವರೇ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕನ್ನಡಕ್ಕೆ ಅನುವಾದಿಸಿದವರು ಜೈಕೃಷ್ಣ ಟಿ ಎನ್ ಅವರು ಹಾಗೆ ಮುಂದುವರೆದ ಪಾಠವನ್ನು ನೋಡೋಣ ಚಕ್ರವರ್ತಿ ಅಶೋಕ ಹಾಗೆಯೇ ಕುಳಿತು ಆಗಸದತ್ತ ನೋಟ ಬೀರಿದ ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ ತಾಯಿ ದರುಣೆಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬಿಬ್ಬೆಸ ದೃಶ್ಯ ಎಲ್ಲೆಲ್ಲೂ ರಕ್ತದ ಕೋಡಿ ತನ್ನ ಕೃತ್ಯವನ್ನು ನೆನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ ನೋಡಿ ಚಕ್ರವರ್ತಿ ಅಶೋಕ ಏನಪ್ಪಾ ಅಂದರೆ ಆಗಸದತ್ತ ತನ್ನ ಮುಖವನ್ನು ಮಾಡಿ ನೋಡ್ತಾನೆ ಹಾಗೆ ಮಂದ ಪ್ರಕಾಶ ಅಂದರೆ ಅಷ್ಟೊಂದು ಪ್ರಕಾಶಮಾನವಾಗಿರಲಿಲ್ಲ ಹಾಗೆ ಮಂದವಾಗಿ ಇದ್ದ ಈ ಅಶೋಕ ಮಾಡಿದ ಕೃತ್ಯದಿಂದ ಏನಪ್ಪ ಅಂದರೆ ಆ ಪೂರ್ಣಚಂದ್ರನು ಕೂಡ ಏನಪ್ಪಾ ಅಂದರೆ ತನ್ನ ಬೆಳಕನ್ನು ಕೂಡಲಿಕ್ಕೆ ನೀಡಲಿಕ್ಕೆ ಅವನಿಗೆ ಭಯ ಆಗ್ತಾಯಿತ್ತು ಅಷ್ಟೊಂದು ಏನಪ್ಪ ಅಂದರೆ ಆ ಕೃತ್ಯ ನಡೆದು ಹೋಗಿತ್ತು ಆನಂತರ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ ಅಂದರೆ ಆ ಚಂದ್ರನನ್ನ ನೋಡ್ತಾನೆ ಹಾಗೆ ತಾಯಿ ಧರುಣೆಯ ಮೇಲೆ ದೇವರ ಕೃಪಾ ದೃಷ್ಟಿ ಹರಿಯುತ್ತಿದ್ದದನ್ನ ಕಂಡ ಅಂದ್ರೆ ಆ ಚಂದ್ರ ಬೀರುತ್ತಿದ್ದ ಬೆಳಕನ್ನ ನೋಡಿದ ಹಾಗೆ ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬಿಬ್ಬೆಸ್ಸ ದೃಶ್ಯ ಅಂದರೆ ಅಂದರೆ ಭಯಂಕರವಾದ ಭಯಾನಕವಾದ ದೃಶ್ಯವನ್ನು ಅವನು ನೋಡ್ತಾನೆ ಎಲ್ಲೆಲ್ಲೂ ರಕ್ತದ ಕೋಡಿ ಎಲ್ಲೆಲ್ಲೂ ನೋಡಿ ಅಲ್ಲೊಂದು ಕೈ ಚೆಲ್ಲಿದೆ ಇಲ್ಲೊಂದು ಕಾಲು ಅವ್ರದ್ದು ಅಂದರೆ ಅವೊಂದು ದೇಹ ಹೀಗೆ ಹಲವಾರು ಕಡೆ ದೇಹಗಳು ಹಲವಾರು ರಕ್ತ ಕೋಡಿ ಏನಪ್ಪ ಅಂದರೆ ಇದೆ ತನ್ನ ಕೃತ್ಯವನ್ನು ನೆನೆ ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ ಅಂದರೆ ತಾನೇ ಹೇಳಲಾರದಷ್ಟು ಏನಪ್ಪ ಅಂದರೆ ಆ ದುಃಖವನ್ನು ಪಟ್ಟ ಸಂಕಟವನ್ನು ಪಟ್ಟ ರಮ್ಯ ಮನೋಹರ ಮತ್ತು ಬಿಬ್ಬೆಸ ದೃಶ್ಯಗಳ ಸಮಾಗಮನದ ಆ ಕ್ಷಣದಲ್ಲಿ ಅಶೋಕ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ವಹಿಸಿದ ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ರುಕ್ತನಾದ ನೋಡಿ ರಮ್ಯ ಮನೋಹರವಾದ ಅಂದರೆ ಆ ಚಂದ್ರನ ಬೆಳಕಲ್ಲೂ ಕೂಡ ತುಂಬ ಸುಂದರವಾದಂತಹ ಆ ಬೆಳಕು ಹಾಗೆಯೇ ಬಿಬ್ಬೆಸ ದೃಶ್ಯಗಳು ಅಂದರೆ ಸು ಏನು ಅಶೋಕ ಮಾಡಿದಂತಹ ಆ ಕೃತ್ಯದಿಂದ ಆ ಎರಡೂ ಆ ಕ್ಷಣದಲ್ಲಿ ಏನಪ್ಪ ಅಂದರೆ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗ ನಿಸರ್ಗ ಅಂದರೆ ಪ್ರಕೃತಿ ಪರಿಸರ ಏನು ಮಾಡ್ತಾ ಇತ್ತು ಅಸಹನೆ ವ್ಯಕ್ತಪಡಿಸ್ತಿತ್ತು ಅಸಹನೆ ಅಂದರೆ ಎಂಥ ತಪ್ಪು ಮಾಡಿದೆ ಅಶೋಕ ಅಂತಂದು ಹೇಳಿಬಿಟ್ಟು ಅವನಿಗೆ ಹೇಳೋ ರೀತಿ ನಿಸರ್ಗ ಅವನಿಗೆ ಹೇಳ್ತಾ ಇತ್ತು ಹಾಗೆ ಕಂಡು ಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು ಅಂದರೆ ಆ ಕ್ಷಣದಿಂದ ಅವನೇನು ಮಾಡ್ತಾನೆ ಅಶೋಕ ಅಹಿಂಸಾ ಧರ್ಮವನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಸ್ವೀಕರಿಸುತ್ತಾನೆ ಆ ಧರ್ಮವನ್ನು ಅಶೋಕ ಚಕ್ರವರ್ತಿ ದೇವರ ಆದೇಶವನ್ನು ಸಿರಸಾ ವಹಿಸಿ ಪಾಲಿಸ್ತಾನೆ ಅಂದರೆ ಅಹಿಂಸಾ ಪರಮೋ ಧರ್ಮ ಅಂತಂದು ಹೇಳಿಬಿಟ್ಟು ಸಿದ್ಧಾಂತದ ಮೂಲಕ ಮಾನವನ ಮಾನವ ನಡುವಣ ಏನು ಮಾಡಬೇಕು ಪ್ರೀತಿಯ ಮಹತ್ವವನ್ನು ಸಾರಲು ಉದ್ರುಕ್ತನಾದ ಎಷ್ಟೋ ಯುದ್ಧಗಳನ್ನು ಆಗುವುದನ್ನು ನಿಲ್ಲಿಸಿದ ಹಾಗೆ ತಾನು ಅಹಿಂಸಾ ಧರ್ಮವನ್ನ ಪಾಲನೆ ಮಾಡಿಕೊಂಡು ಆ ಮನುಷ್ಯ ಮನುಷ್ಯನ ಮಧ್ಯೆ ಪ್ರೀತಿಯ ಹುಟ್ಟುವ ಹಾಗೆ ಅವನು ತನ್ನ ಕೆಲಸವನ್ನ ಮಾಡ್ತಾ ಸಾಗಿದ ನೋಡಿ ಚಕ್ರವರ್ತಿ ಅಶೋಕ ಎಂದು ಹೇಳಬಹುದು ನಾನು ನಿಂತಲ್ಲಿಯೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು ಮಹಾತ್ಮ ಗಾಂಧೀಜಿ ಅಬ್ರಾಹಿಂ ಲಿಂಕನ್ ಮತ್ತೆ ಅವರಂಥ ಅನೇಕ ಮಹಾಪುರುಷರ ಹತ್ಯೆಯಾದರೂ ಯಾಕಾಯಿತು ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲ ನಾಶ ಅನಿವಾರ್ಯವೇ ನೋಡಿ ನಾನು ನಿಂತಲ್ಲೇ ಅಂದರೆ ಅಬ್ದುಲ್ ಕಲಾಂ ಅವರು ನಿಂತಲ್ಲೇ ಏನಪ್ಪ ಅಂದರೆ ಒಂದು ಕ್ಷಣ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ರು ಅದೇನಪ್ಪ ಅಂದರೆ ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು ಮಹಾತ್ಮ ಗಾಂಧೀಜಿ ಅಬ್ರಾಹಿಂ ಲಿಂಕನ್ ಅವರಂತ ಅನೇಕ ಮಹಾಪುರುಷರ ಹತ್ಯೆ ಯಾಕಾಯ್ತು ದೇವರ ಈ ದೇವರ ಸೃಷ್ಟಿಯಲ್ಲಿ ತಪ್ಪೆ ಸಿಗಿರುವನೇ ಅಂದ್ರೆ ದೇವರೇನಾದರೂ ತಪ್ಪು ಮಾಡಿದಾನಾ ಅಥವಾ ಎರಡನೇ ಸೃಷ್ಟಿಗಾಗಿ ಮಾನವ ಕುಲ ಅಂತ್ಯ ಆಗೋದು ಅನಿವಾರ್ಯವೇ ಅಂತಂದು ಹೇಳಿಬಿಟ್ಟು ಅಬ್ದುಲ್ ಕಲಾಂ ಅವರಿಗೆ ಹಾಗೆ ಬೇರೆ ಬೇರೆ ಥರದ ಯೋಚನೆಗಳು ಇತ್ತು ಹಿತವಾದ ಆ ನೀರವತೆಯ ನಿರವತೆಯ ಮಧ್ಯೆ ಮಹಾತ್ಮ ಗಾಂಧೀಜಿ ಮಾತನಾಡತೊಡಗುತ್ತಾರೆ ಸ್ನೇಹಿತರೆ ನಮಗೆ ಕೇಳಿಬರುತ್ತಿರುವ ದಿವ್ಯ ಸಂದೇಶವೇ ಆ ಸೃಷ್ಟಿಕರ್ತನದು ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರು ನೋಡಿ ಹಿತವಾದ ಆ ನೀರವತೆ ಅಂದರೆ ಆ ನೀರವತೆಯ ಮಧ್ಯೆ ತಂಪಾದ ಗಾಳಿಯಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಮಾತನಾಡ್ತಾರೆ ಸ್ನೇಹಿತರೆ ನಮಗೆ ಕೇಳಿ ಬರುತ್ತಿರುವ ಆ ಸಂದೇಶ ಅಹಿಂಸಾ ಧರ್ಮ ಪಾಲನೆ ಮಾಡಬೇಕು ಅದನ್ನು ಪಾಲನೆ ಮಾಡೋದರಿಂದ ನಮಗೇನಪ್ಪ ಅಂದರೆ ನಾವು ಕೂಡ ಮಾನವರನ್ನು ಪ್ರೀತಿಸಬಹುದು ಈ ದಿವ್ಯ ಸಂದೇಶವನ್ನು ಆ ಸೃಷ್ಟಿಕರ್ತನೆ ಹೇಳಲು ಬಂದಿದ್ದಾನೆ ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರು ಅಂದರೆ ಭೂಮಿಯಲ್ಲಿ ಬೆಳೆದವರು ಅಂತಂದರೆ ಭೂಮಿಯಲ್ಲೇ ಹುಟ್ಟಿ ಬೆಳೆದಂಥವರು ಮಾವು ಹಾಗಾಗಿ ಭೂಗ್ರಹಕ್ಕೆ ಸೇರಿದವರು ಅಂತ ಹೇಳ್ತಾರೆ ನೋಡಿ ಇವರೆಲ್ಲ ಹೇಳ್ತಾ ಇರ್ತಾರೆ ಮಹಾತ್ಮ ಗಾಂಧೀಜಿಯವರು ಆ ಚಕ್ರವರ್ತಿ ಅಶೋಕ ಹಾಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅಬ್ರಾಹಿಂ ಲಿಂಕನ್ ಹಾಗೆ ಖಲೀಫ್ ಅವರು ಇಷ್ಟು ಜನ ಆ ಮರುಭೂಮಿಯಲ್ಲಿ ನಿಂತ್ಕೊಂಡಿದ್ರು ಹಾಗೆ ಅಬ್ದುಲ್ ಕಲಾಂ ಅವರು ಕೂಡ ನೋಡಿ ಮಹಾತ್ಮ ಗಾಂಧೀಜಿಯವರು ನೋಡಿರಬಹುದು ನೀವು ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ ನಾನಾ ಜಾತಿ ಜನಾಂಗ ಮತಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆಗಾಗಿ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ ನೋಡಿ ನಾವೇನಪ್ಪ ಅಂದರೆ ಭೂಗ್ರಹಕ್ಕೆ ಅಂದರೆ ಭೂಮಿಗೆ ಸೇರಿದವರು ಹಾಗೆ ನಾವೇನಪ್ಪ ಅಂದರೆ ಮಾನವ ಕುಲಕ್ಕೆ ಆ ಸಂದೇಶವನ್ನು ತಲುಪಿಸಬೇಕಾಗಿದೆ ಏನಂತ ಹೇಳ್ಬಿಟ್ಟು ಹಲವಾರು ಜಾತಿ ಜನಾಂಗದವರಿದ್ದಾರೆ ಹಾಗೆ ಮತಧರ್ಮದವರು ಇದ್ದಾರೆ ಹಾಗೆ ಭಾಷೆಯ ಬಗ್ಗೆ ಅರಿತವರಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಇದು ಯಾವುದೂ ವ್ಯತ್ಯಾಸವನ್ನು ಮಾಡಿಕೊಳ್ಳದೆ ನೀವೇನಪ್ಪ ಅಂದರೆ ಎಲ್ಲರೂ ಒಂದೇ ಎಂದು ಭಾವನೆಯಿಂದ ನೀವು ಬದುಕಬೇಕು ಅನ್ನೋದನ್ನು ಆ ಶಾಂತಿ ನೆಮ್ಮದಿಯೇ ನಿಜವಾದ ಬದುಕು ಅಂತಂದು ಹೇಳಬೇಕು ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದದ್ದೇನು ದಯಪಾಲಿಸಿದ್ದಾನೆ ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ ನೋಡಿ ನಮಗೇನಪ್ಪ ಅಂದರೆ ದೇವರು ಒಂದು ವಿಶಿಷ್ಟವಾದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಕೊಟ್ಟಿರ್ತಾನೆ ಆ ವ್ಯಕ್ತಿತ್ವವನ್ನು ಹಾಗೆ ಆ ನಿಯಮವನ್ನು ನಾವೇನು ಮಾಡಬೇಕು ಒಳ್ಳೆ ಕಾರ್ಯದ ಮೂಲಕ ಶ್ರಮದ ಮೂಲಕ ಏನು ಮಾಡಬೇಕಪ್ಪ ಅಂದರೆ ಮಾನವರಿಗಿಗಾಗಲೇ ತಿಳಿಸಿದ್ದೀವಿ ಅಂದರೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಅಬ್ರಾಹಿಂ ಲಿಂಕನ್ ಆಗಿರ್ಬೋದು ಹಾಗೆ ಖಲೀಫ್ ಉಮರ್ ಆಗಿರ್ಬೋದು ಪ್ರತಿಯೊಬ್ಬರು ಆ ಚಕ್ರವರ್ತಿ ಅಶೋಕ ಆಗಿರ್ಬೋದು ಹಾಗೆ ಅಬ್ದುಲ್ ಕಲಾಂ ಅವರಾಗಿರ್ಬೋದು ಏನೋ ತಿಳಿಸ್ಕೊಟ್ಟಿದ್ದಾರೆ ಒಳ್ಳೆಯ ಕಾರ್ಯದಲ್ಲಿ ನಡಿಬೇಕು ಸತ್ ಕಾರ್ಯದಲ್ಲಿ ನಾವು ಮುಂದೆ ಸಾಕಬೇಕು ಹಾಗೆ ಮಾನವ ಇದು ಜಾತಿ ಜನಾಂಗ ಧರ್ಮಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಅದು ಪರಿಣಾಮ ಬೀರಿದೆಯೇ ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು ಇದು ಸಾಧ್ಯವೇ ಅಂದರೆ ಇದೆಲ್ಲ ಆಗುತ್ತಾ ಅಂದರೆ ಇದೆಲ್ಲ ಪರಿಣಾಮ ಬೀರಿದೆಯಾ ಇನ್ನು ಯಾಕೆ ಜನರು ಏನಪ್ಪ ಅಂತಂದರೆ ತಮ್ಮ ತಮ್ಮ ಮಧ್ಯೆ ದ್ವೇಷ ಅಸೂಹೆಗಳನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ದಿವ್ಯ ಸಂದೇಶ ಏನಪ್ಪ ಅಂದರೆ ತತ್ವ ಇದೆಯಾ ಅಂದರೆ ದೈವ ದೇವರಿಂದ ಬಂದಿದೆಯಾ ಅಂತ ಹೇಳಿಬಿಟ್ಟು ಅವರು ಮಾತಾಡ್ಕೊಂಡು ಇದ್ದಾರೆ ದೈವಿಕ ಸೌಂದರ್ಯ ಮಾನವರು ಹೃದಯವನ್ನ ಪ್ರವೇಶಿಸುವಂತಾಗಬೇಕು ಅಂದ್ರೆ ದೇವರ ಬಗ್ಗೆ ಅವರಿಗೆ ಪ್ರಾರ್ಥನಾ ಪ್ರಾರ್ಥನೆಯ ಬಗ್ಗೆ ಅರಿವನ್ನ ಮೂಡಿಸಬೇಕು ಅನ್ನೋದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆಗ ಅಶೋಕ ಗೆಳೆಯರೆ ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯವೇ ನಿಜವಾದ ಗೆಲುವು ಎಂದು ಹೇಳಿದ್ದ ಹೇಳುತ್ತಾನೆ ನೋಡಿ ಚಕ್ರವರ್ತಿ ಅಶೋಕ ಏನು ಮಾಡ್ತಾನೆ ಗೆಳೆಯರೆ ನಾನೀಗ ಚೆನ್ನಾಗಿ ಒಂದು ವಿಷಯವಂತೂ ಅರ್ಥ ಮಾಡಿಕೊಂಡೆ ಏನಪ್ಪ ಅಂತಂದು ಹೇಳಿದರೆ ಜಯ ಸಾವು ನೋವು ಉಂಟು ಮಾಡಿ ಗೆದ್ದು ಅದು ಸಂತೋಷ ಪಡುವಂಥದ್ದಲ್ಲ ನಾವು ಶಾಂತಿ ನೆಮ್ಮದಿಯಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡುವುದೇ ನಿಜವಾದ ಗೆಲುವು ಅಂತಂದು ಹೇಳಿಬಿಟ್ಟು ಇಲ್ಲಿ ಚಕ್ರವರ್ತಿ ಅಶೋಕವರು ಇದ್ದಾರೆ ಈ ಪದ್ಯ ಈ ಗದ್ಯಪಾಠ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ ಹಾಗೆ ಧನ್ಯವಾದಗಳು